ಹಲೋ ನಮಸ್ಕಾರ. ಭಾರತೀಯ ಸಿನಿಮಾ ರಂಗ ಅತ್ಯಂತ ನಿರೀಕ್ಷೆಯಿಂದ ಎದುರು ನೋಡುತ್ತಿರುವ ಸಲಾರ್ ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಡೇಟ್, ಹಾಗೆಯೇ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾದ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಕ್ರಾಂತಿ ಎಂಬ ಸಿನಿಮಾ. ಚಿತ್ರವು ಈ ಬರುವ ಜನವರಿ 26ಕ್ಕೆ ಥಿಯೇಟರ್ಗಳಲ್ಲಿ ವಿಶ್ವದಾದ್ಯಂತ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ 5 ಭಾಷೆಗಳಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದ್ದು ಚಿತ್ರದ ಮೊದಲ ಹಾಡು ಧರಣಿ ಎಂಬ ಥೀಮ್ ಹಾಡು ಇದೀಗ ಬಿಡುಗಡೆಗೊಂಡು ಟ್ರೆಂಡಿಂಗ್ನಲ್ಲಿದೆ. 3 ಮಿಲಿಯನ್ಗಿಂತಲೂ ಅಧಿಕ ವೀಕ್ಷಣೆಯನ್ನು ಪಡೆದಿರುವ ಚಿತ್ರದ ಹಾಡು ಇದೀಗ ಹಲವಾರು ದಾಖಲೆಗಳನ್ನು ಯೂಟ್ಯೂಬ್ನಲ್ಲಿ ಮಾಡಿದೆ. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಜೈಲರ್ ಎಂಬ ಸಿನಿಮಾ. ಇಂದು ರಜನಿಕಾಂತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೀಗ ಜೈಲರ್ ಎಂಬ ಸಿನಿಮಾದ ರಜನಿಕಾಂತ್ ಅವರ ಗ್ಲಿಮ್ಸ್ ವಿಡಿಯೋ ಹಾಗೂ ಕ್ಯಾರೆಕ್ಟರ್ ಪೋಸ್ಟರ್ ಅನ್ನು ಚಿತ್ರತಂಡ ಹೊರಬಿಟ್ಟಿದೆ. ಇನ್ನು ಜೈಲರ್ ಸಿನಿಮಾವನ್ನು ಬಿಟ್ಸ್ ಸಿನಿಮಾದ ಬಳಿಕ ನೆಲ್ಸನ್ ನಿರ್ದೇಶನ ಮಾಡಿದ್ದು, ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ತಮಿಳು ನಟ ವಿಶಾಲ್ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಲಾಠಿ ಎಂಬ ಸಿನಿಮಾ. ಚಿತ್ರವು ಈ ಬರುವ ಡಿಸೆಂಬರ್ 23ಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದ್ದು, ಚಿತ್ರವು ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಕನ್ನಡದಲ್ಲೂ ಚಿತ್ರವು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ಚಿತ್ರತಂಡ ಹೊರಬಿಟ್ಟಿದ್ದು, ಕನ್ನಡದ ಟ್ರೈಲರ್ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ವೇದ ಎಂಬ ಸಿನಿಮಾ. 1960ರ ಕಾಲದ ಕಥೆಯನ್ನೊಳಗೊಂಡ ಈ ಸಿನಿಮಾವನ್ನು ಎ ಹರ್ಷ ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಚಿತ್ರದ ಮೊದಲ ಹಾಡು 2ನೇ ಹಾಡು ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಚಿತ್ರವನ್ನು ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಿದ್ದು, ಇದು ಶಿವರಾಜ್ ಕುಮಾರ್ ಅವರ 125ನೇ ಸಿನಿಮಾವಾಗಿದೆ. ಚಿತ್ರವು ಈ ಬರುವ ಡಿಸೆಂಬರ್ 23ಕ್ಕೆ ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಈ ಬರುವ ಡಿಸೆಂಬರ್ 14ಕ್ಕೆ ಬಿಡುಗಡೆ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿಯೇ ತಿಳಿಸಿದೆ. ಇನ್ನು ಅನಂತ್ ವರ್ಸಸ್ ನುಸರತ್ ಎಂಬ ಸಿನಿಮಾದ ಬಳಿಕ ಬರೋಬ್ಬರಿ 4 ವರ್ಷಗಳ ಬಳಿಕ ವಿನೋಯ್ ರಾಜ್ಕುಮಾರ್ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ 10 ಎಂಬ ಸಿನಿಮಾ. ಚಿತ್ರವನ್ನು ಪುಷ್ಕರ್ ಫಿಲ್ಮ್ಸ್ ನಿರ್ಮಾಣ ಮಾಡಿದ್ದು, ಚಿತ್ರವನ್ನು ಈ ಬರುವ ಡಿಸೆಂಬರ್ 16ಕ್ಕೆ 0 ಪ್ರಮೋಷನ್ ಮೂಲಕ ಥಿಯೇಟರ್ಗೆ ಬಿಡುಗಡೆ ಮಾಡುವುದಕ್ಕಾಗಿ ಚಿತ್ರತಂಡವು ಪ್ಲಾನ್ ಮಾಡಿಕೊಂಡಿದೆ. ಇದೀಗ ಚಿತ್ರತಂಡವು ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಹೊರಬಿಟ್ಟಿದ್ದು, ಒಳ್ಳೆಯ ರೀತಿಯಲ್ಲಿ ಚಿತ್ರದ ಟ್ರೈಲರ್ ಅನ್ನು ಚಿತ್ರತಂಡವು ಮೇಕಿಂಗ್ ಮಾಡಿದೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಬಾಣದಾರಿಯಲ್ಲಿ ಎಂಬ ಸಿನಿಮಾ. ಚಿತ್ರವು ಈ ಬರುವ 2023ರ ಜನವರಿ ತಿಂಗಳಿನಲ್ಲಿ ಅಥವಾ ಫೆಬ್ರವರಿಯಲ್ಲಿ ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು, ಚಿತ್ರವನ್ನು ಕರ್ನಾಟಕದಾದ್ಯಂತ KRG ಸ್ಟುಡಿಯೋಸ್ ವಿತರಣೆ ಮಾಡಲಿದೆ. ಚಿತ್ರದ ಆಡಿಯೋ ರೈಟ್ಸ್ ಅನ್ನು ಇದೀಗ ಆನಂದ್ ಆಡಿಯೋ ಪಡೆದುಕೊಂಡಿದೆ. ಇತ್ತೀಚೆಗೆ ಮಹಾನ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿದ ಕಾರ್ತಿಕ್ ಸುಬ್ಬರಾಜ್ ಅವರ ಇನ್ನು ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಜಿಗರ್ ತಂಡ ಎಂಬ ಸಿನಿಮಾದ ಸೀಕ್ವಲ್ ಆದ ಜಿಗರ್ ತಂಡ XX ಎಂಬ ಸಿನಿಮಾ. ಚಿತ್ರದಲ್ಲಿ ರಾಘವೇಂದ್ರ ಲಾರೆನ್ಸ್ ಹಾಗೂ SA ಸೂರ್ಯ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಚಿತ್ರದ ಗ್ಲಿಮ್ಸ್ ಟೀಸರ್ ವಿಡಿಯೋವನ್ನು ಚಿತ್ರತಂಡವು ಹೊರಬಿಟ್ಟಿದೆ. ಚಿತ್ರದ ಟೀಸರ್ ಅನ್ನು ಚಿತ್ರತಂಡವು ಅದ್ಭುತವಾಗಿಯೇ ಮೇಕಿಂಗ್ ಮಾಡಿದೆ ಎನ್ನಬಹುದು. ಇನ್ನು ಬರೋಬ್ಬರಿ 4 ವರ್ಷಗಳ ಗ್ಯಾಪ್ನ ಬಳಿಕ ಶಾರುಖ್ ಖಾನ್ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಪಠಾಣ್ ಎಂಬ ಸಿನಿಮಾ. ಚಿತ್ರವನ್ನು ವಾರ್ ಸಿನಿಮಾ ಖ್ಯಾತ ಸಿದ್ಧಾರ್ಥ್ ಆನಂದ್ ನಿರ್ದೇಶನ ಮಾಡಿದ್ದು, ಚಿತ್ರದ ಟೀಸರ್ ಅನ್ನು ಇತ್ತೀಚೆಗೆ ಬಿಡುಗಡೆಗೊಂಡು ಚಿತ್ರತಂಡವು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಚಿತ್ರದಲ್ಲಿ ದೀಪಿಕಾ ಪಡುಕೋಣೆ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದು, ಚಿತ್ರವು 2023ರ ಜನವರಿ 25ಕ್ಕೆ ತೆಲುಗು, ತಮಿಳು, ಹಿಂದಿ ಭಾಷೆಗಳಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರದ ಮೊದಲ ಹಾಡು ಬೇಷರಾಮ ಎಂಬ ಹಾಡನ್ನು ಇದೀಗ ಚಿತ್ರತಂಡವು ಹೊರಬಿಟ್ಟು ಸದ್ದನ್ನು ಮಾಡುತ್ತಿದೆ. ಇನ್ನು ಈ ವರ್ಷ ದೊಡ್ಡ ಮಟ್ಟಿನ ಸದ್ದು ಮಾಡಿದ ಕನ್ನಡದ ಚಿತ್ರವಾಗಿದೆ ಕಾಂತಾರ ಎಂಬ ಸಿನಿಮಾ. ಚಿತ್ರವು ಈಗಾಗಲೇ ಥಿಯೇಟರ್ಗಳಲ್ಲಿ ವಿಶ್ವದಾದ್ಯಂತ 410 ಕೋಟಿಗಿಂತಲೂ ಅಧಿಕ ಕಲೆಕ್ಷನನ್ನೇ ಮಾಡಿದೆ. ಚಿತ್ರವು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಇನ್ನು ಚಿತ್ರವು ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಗೊಂಡಿದ್ದು, 2023ರ ಜನವರಿ ತಿಂಗಳಿನಲ್ಲಿ ಚಿತ್ರದ ಇಂಗ್ಲಿಷ್ ಅವತರಣಿಕೆಯು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗುವುದು ಕನ್ಫರ್ಮ್ ಎನ್ನಲಾಗುತ್ತಿದೆ. ಇನ್ನು ಹೋಮಾಲಯ ಫಿಲ್ಮ್ಸ್ ನಿರ್ಮಾಣ ಮಾಡಲಿರುವ ಹೊಚ್ಚ ಹೊಸ ಅತ್ಯಂತ ನಿರೀಕ್ಷೆಯ ಮತ್ತೊಂದು ಕನ್ನಡ ಚಿತ್ರವಾಗಿದೆ ಬಗೀರ ಎಂಬ ಸಿನಿಮಾ. ಚಿತ್ರದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಚಿತ್ರವನ್ನು ಸೂರಿ ನಿರ್ದೇಶನ ಮಾಡಲಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಪ್ರಶಾಂತ್ ನೀಲ್ ಚಿತ್ರಕಥೆ ಬರೆದಿದ್ದರಿಂದ ಈ ಚಿತ್ರವು ಕೂಡ KGF ಯೂನಿವರ್ಸ್ನಲ್ಲಿ ಬರುವ ಸಿನಿಮಾವಾಗುವ ಸಾಧ್ಯತೆ ಎನ್ನಲಾಗುತ್ತಿದೆ. ಇನ್ನು ಈ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಅಧಿಕೃತವಾಗಿಯೇ ತಿಳಿಸಿದೆ. ಇನ್ನು ತಮಿಳು ನಟ ತಲಾ ಅಜಿತ್ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ತುಣಿವು ಎಂಬ ಸಿನಿಮಾ. ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದ್ದು, ಚಿತ್ರವು ತಮಿಳು ಭಾಷೆಯಲ್ಲಿ ಮಾತ್ರ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರವು ಈ ಬರುವ ಜನವರಿ 12ಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದ್ದು, ಚಿತ್ರದ ಮೊದಲ ಹಾಡು ಇತ್ತೀಚೆಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುತ್ತಿದೆ.
ಇನ್ನು ಇತ್ತೀಚೆಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದು ಮಾಡಿದ ಒಂದು ತೆಲುಗು ಚಿತ್ರವಾಗಿದೆ ಯಶೋಧ ಎಂಬ ಸಿನಿಮಾ. ಚಿತ್ರವು ಕನ್ನಡ ಭಾಷೆಯಲ್ಲೂ ಕೂಡ ರಿಲೀಸ್ ಆಗಿತ್ತು. ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು. ಚಿತ್ರದಲ್ಲಿ ಸಮಂತಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಚಿತ್ರವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಗೊಂಡಿದೆ. ಚಿತ್ರವು ಕನ್ನಡದಲ್ಲೂ ಕೂಡ ಅಮೆಜಾನ್ ಪ್ರೈಮ್ನ ವಿಡಿಯೋದಲ್ಲಿ ಲಭ್ಯವಿದೆ. ಇನ್ನು ಡಾಲಿ ಧನಂಜಯ್ ಹಾಗೂ ರಚಿತಾರಾಮ್ ಜೋಡಿಯಾಗಿ ಇತ್ತೀಚೆಗೆ ತೆರೆ ಕಂಡ ಹೊಚ್ಚ ಹೊಸ ಚಿತ್ರವಾಗಿದೆ ಮಾನ್ಸೂನ್ ರಾಗ ಎಂಬ ಸಿನಿಮಾ. ಚಿತ್ರವು ಥಿಯೇಟರ್ಗಳಲ್ಲಿ ಫ್ಲಾಪ್ ಚಿತ್ರವಾಗಿ ಕಾಣಿಸಿಕೊಂಡಿತ್ತು. ಇದೀಗ ಚಿತ್ರವು Zee5 ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ OTT ರಿಲೀಸ್ ನಡೆಸಿದೆ. ದಿಲ್ಪಸಂದ್ ಸಿನಿಮಾದ ಬಳಿಕ ನಟ ಡಾರ್ಲಿಂಗ್ ಕೃಷ್ಣ ಅವರ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಮಿಸ್ಟರ್ ಬ್ಯಾಚುಲರ್ ಎಂಬ ಸಿನಿಮಾ. ಚಿತ್ರವು ಈ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ಬಿಡುಗಡೆಯಾಗಲಿದೆ ಎನ್ನುವುದನ್ನು ಈಗಾಗಲೇ ಚಿತ್ರತಂಡವು ಅಧಿಕೃತವಾಗಿಯೇ ತಿಳಿಸಿದೆ. ಇದೀಗ ಚಿತ್ರದ ಮೊದಲ ಹಾಡು ಮಿಸ್ಟರ್ ಬ್ಯಾಚುಲರ್ ಎಂಬ ಹಾಡು ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುತ್ತಿದೆ. ಕನ್ನಡದ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ನಿರ್ಮಾಣ ಮಾಡಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಪದವಿ ಪೂರ್ವ ಎಂಬ ಸಿನಿಮಾ. ಇದು ರೊಮ್ಯಾಂಟಿಕಲ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಚಿತ್ರದ ಒಫಿಷಿಯಲ್ ಟೀಸರನ್ನು ಚಿತ್ರತಂಡವು ಈ ಹಿಂದೆ ಬಿಡುಗಡೆಗೊಂಡು ಮಾಡಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಇದೀಗ ಚಿತ್ರದ ಮೊದಲ ಹಾಡು ಯಾಕೆ ಸಿಕ್ಕೆ ಎಂಬ ಹಾಡನ್ನು ಇದೀಗ ಚಿತ್ರತಂಡವು ಹೊರಬಿಟ್ಟಿದೆ. ಚಿತ್ರವು ಈ ಬರುವ ಡಿಸೆಂಬರ್ 30ಕ್ಕೆ ಥಿಯೇಟರ್ಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಚಿತ್ರವನ್ನು ಕರ್ನಾಟಕದಾದ್ಯಂತಕ್ಕೆ ಅರ್ಜಿ ಸ್ಟುಡಿಯೋಸ್ ವಿತರಣೆ ಮಾಡಲಿದೆ. ವಿಕ್ರಾಂತ್ ರೋಣ ಸಿನಿಮಾದ ಬಳಿಕ ವಿಶ್ರಾಂತಿ ಪಡೆದುಕೊಂಡಿರುವ ಕಿಚ್ಚಾ ಸುದೀಪ್ ಅವರು ಅವರ ಮುಂದಿನ ಸಿನಿಮಾದ ಬಗ್ಗೆ ಇದುವರೆಗೂ ಘೋಷಣೆ ಮಾಡಿಲ್ಲ. ಅವರು ನಾಯಕ ನಟನಾಗಿ ನಟಿಸಲಿರುವ ಅವರ 46ನೇ ಸಿನಿಮಾದ ಬಗ್ಗೆ ಹಲವು ರೂಮರ್ಸ್ಗಳು ಇದೀಗ ಹರಡುತ್ತಿದ್ದು, ರೋಬೋಟ್ 2.0 ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಶಂಕರ್ ನಿರ್ದೇಶನ ಮಾಡಲಿರುವ ಹೊಚ್ಚ ಹೊಸ ಚಿತ್ರವಾದ ಇಂಡಿಯನ್ 2 ಎಂಬ ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ. ಇನ್ನು ಈ ಸಿನಿಮಾದಲ್ಲಿ ವಿಕ್ರಮ್ ಸಿನಿಮಾದ ಬಳಿಕ ಕಮಲ್ ಹಾಸನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಈ ಚಿತ್ರದ ಶೂಟಿಂಗ್ ಕೂಡ ಇದೀಗ ತೆರೆಮರೆಯಲ್ಲಿ ನಡೆಯುತ್ತಿದೆ. ಶೀಘ್ರದಲ್ಲೇ ಈ ಕುರಿತಾದ ಹೆಚ್ಚಿನ ಮಾಹಿತಿ ಚಿತ್ರತಂಡದಿಂದ ಹೊರಬರಲಿದೆ. ಇನ್ನು KGF 2 ಸಿನಿಮಾದ ಅಭೂತಪೂರ್ವ ಸಕ್ಸಸ್ನ ಬಳಿಕ KGF ತಂಡ ನಿರ್ಮಾಣ ಮಾಡುತ್ತಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಸಲಾರ್ ಎಂಬ ಸಿನಿಮಾ. ಇದು KGF ಯೂನಿವರ್ಸ್ನಲ್ಲಿ ಬರುವ ಸಿನಿಮಾವಾಗುವ ಸಾಧ್ಯತೆ ಇದ್ದು, KGF 2 ಸಿನಿಮಾದ ಸೀಕಲ್ ಆಗುವ ಎಲ್ಲ ಸಾಧ್ಯತೆಯೂ ಎದ್ದು ಕಾಡುತ್ತಿದೆ. ಇನ್ನು ಈ ಸಿನಿಮಾದಲ್ಲಿ ರತ್ನನ್ ಪ್ರಪಂಚಂ ಖ್ಯಾತಿಯ ಪ್ರಮೋದ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದಲ್ಲದೆ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ದೊರಕುತ್ತಿದ್ದು, ಚಿತ್ರವನ್ನು ಪ್ರಶಾಂತ್ ನೀಲ್ ಅವರೇ ನಿರ್ದೇಶನ ಮಾಡಿದ್ದಾರೆ. ಇನ್ನು 2023ರಲ್ಲಿ ಸೆಪ್ಟೆಂಬರ್ 18ರಂದು ಚಿತ್ರವು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದ್ದು, ಇನ್ನು ವಿಶ್ವದಾದ್ಯಂತ ಸಿನಿಮಾ ಪ್ರೇಕ್ಷಕರು ಅತ್ಯಂತ ನಿರೀಕ್ಷೆಯಿಂದ ಕಾಯುತ್ತಿರುವ ಸಿನಿಮಾವಾಗಿದೆ ಸಲಾರ್ ಸಿನಿಮಾ. ಇನ್ನು ಸಲಾರ್ ಸಿನಿಮಾದ ಒಫಿಷಿಯಲ್ ಟೀಸರನ್ನು ಈ ಬರುವ ಜನವರಿ 12ಕ್ಕೆ ಬಿಡುಗಡೆ ಮಾಡುವುದಕ್ಕಾಗಿ ಇದೀಗ ಚಿತ್ರತಂಡವು ಪ್ಲಾನ್ ಮಾಡಿಕೊಂಡಿದೆ. ಚಿತ್ರದ ಟೀಸರನ್ನು ತೆರೆಮರೆಯಲ್ಲಿ ರೆಡಿ ಮಾಡುತ್ತಿರುವ ಚಿತ್ರತಂಡವು ಜನವರಿ 12ಕ್ಕೆ ಬಿಡುಗಡೆ ಮಾಡುವುದು ಬಹುತೇಕ ಕನ್ಫರ್ಮ್ ಎನ್ನಲಾಗುತ್ತಿದೆ. ಈ ಕುರಿತಾದ ಹೆಚ್ಚಿನ ಮಾಹಿತಿ ಚಿತ್ರತಂಡದಿಂದ ಶೀಘ್ರದಲ್ಲೇ ಬರಲಿದೆ.